ತುರ್ತು ಪರಿಸ್ಥಿತಿಯಾಗಿ 50 ವರ್ಷ ತುಂಬುತ್ತಾ ಇದೆ. ಲೋಕಸಭೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಖಂಡಿಸಿ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ರು. ಅದೇ ರೀತಿ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಪರಿಸ್ಥಿತಿಯಲ್ಲಿ ಬಂಧನಾಗಿದ್ದಂತೆ ವಿಧಾನಸಭೆಯಲ್ಲೂ ಕೂಡ ಒಂದು ದೊಡ್ಡ ನಿರ್ಣಯ ಸಂವಿಧಾನದ ರಕ್ಷಣೆ ಮಾಡ್ತೀರಿ ಅಂತ ನೀವೇ ಸಂವಿಧಾನದ ರಕ್ಷಣೆ ಮಾಡ್ತೀರಿ ಅಂತ ನೀವೇ ಹೇಳಿದ ಮೇಲೆ ಸಂವಿಧಾನದ ಕರ್ತವ್ಯ ಸಿಕ್ಕಿದ್ದೀರಿ. ಸಂವಿಧಾನದ ಕರ್ತವ್ಯ ಸಿಕ್ಕಿ 50 ವರ್ಷ ಆಯ್ತು. ಸಂವಿಧಾನದ ರಕ್ಷಣೆ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್ ಅಧ್ಯಕ್ಷ ಸೂಚನೆಯನ್ನ ಕೊಟ್ಟಿದ್ದೀನಿ. ಪ್ರಶ್ನೋತ್ತರದ ನಂತರ ನೀವು ನೋಡಿ, ನೀವೆಲ್ಲ ಹಿರಿಯ ಸದಸ್ಯರಾಗಿದ್ದೀರಿ. ನಿಮ್ಮ ನಿಲುವಲ್ಲಿ ಚರ್ಚೆಯಲ್ಲಿ ಅದಕ್ಕಾಗಿ ನಾವಿಲ್ಲಿ ನಿಮ್ಮ ಚರ್ಚೆ ಮಾಡಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ನಾನು ಕೂತ್ಕೊಂಡಿದ್ದೀನಿ. ನನ್ನ ಕೆಲಸವೇ ಅದಕ್ಕೋಸ್ಕರ ನಿಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಪ್ರಶ್ನೋತ್ತರವನ್ನ ನುಂಗಿ ನೂರು ಕುಡಿದಿದ್ದಾರೆ, ಎಮರ್ಜೆನ್ಸಿ ನೀರು ಕುಡಿದಿದ್ದಾರೆ. ಪಾರದರ್ಶಕ ದಯವಿಟ್ಟು ದಯವಿಟ್ಟು ಈ ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷ ಕೊಟ್ಟಿದ್ದೀರಿ ನಾವು ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಇದಕ್ಕಳಲ್ಲ, ಚರ್ಚೆ ಮಾಡಕ್ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ, ಕ್ವಶನ್ ಅವರ್ ತಗೊಂಡಾದ್ಮೇಲೆ